ಒಬ್ಬ ಭಕ್ತ ದೇವರ ಹತ್ರ ಹೋದ. ನಿನ್ನ ಸಲುವಾಗಿ ಭೂಲೋಕದೊಳಗೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟ್ಯಾರ, ದೊಡ್ಡ ದೊಡ್ಡ ದೇಗುಲಗಳನ್ನು ನಿರ್ಮಾಣ ಮಾಡ್ಯಾರ, ನೀ ಎಲ್ಲಿರ್ತೀ ಅಂತ ಭಕ್ತ ದೇವರನ್ನ ಪ್ರಶ್ನೆ ಮಾಡಿದ. ಆವಾಗ ದೇವರು ಬಹಳ ಸ್ಪಷ್ಟವಾಗಿ ಉತ್ತರ ಏನು ಹೇಳಿದರು ಅಂದರೆ, ನಾನು ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಇಲ್ಲಪ್ಪ, ದೊಡ್ಡ ದೊಡ್ಡ ದೇಗುಲಗಳಲ್ಲಿ ನಾನು ಇಲ್ಲ, ಗುರುಗಳು ಎಲ್ಲಿರ್ತಾರಲ್ಲ ಅಲ್ಲಿ ನಾ ಇರ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ದೇವರು ಎಲ್ಲಿದ್ದಾನಂದ್ರೆ, ಇಷ್ಟೆಲ್ಲ ಗುರುಗಳು ವೇದಿಕೆ ಮೇಲೆ ಇದಾರಲ್ಲ, ಇವರೆಲ್ಲರ ಸಾನ್ನಿಧ್ಯದಲ್ಲಿಯೇ ದೇವರಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅದು ನಿಜವಾಗಿರುವಂತಹ ಮುಕ್ತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಎದುರಿಗೆ ಕೈಲಾಸ ಮಂಟಪ ಕಾಣಿಸ್ತದೆ. ನಡೆದಾಡುವ ವೇದಾಂತದ ವಿಶ್ವವಿದ್ಯಾಲಯವೆನಿಸಿಕೊಂಡಿರುವಂತಹ ಸದ್ಗುರು ಸಿದ್ಧಾರೂಢರು ಆ ಭಾಗದ ಅಂದರೆ ಇಡೀ ಭವ್ಯ ಭಾರತವನ್ನು ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ, ಜನಸಂಚಾರವನ್ನು ಮಾಡ್ತಾ ಮಾಡ್ತಾ, ಲೋಕ ಸಂಚಾರವನ್ನು ಮಾಡ್ತಾ ಮಾಡ್ತಾ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಯಕ ಕೈಂಕರ್ಯವನ್ನು ಮಾಡಿರುವಂತಹ ಸಿದ್ಧಾರೂಢರು ಕೊನೆಗೆ ಎಲ್ಲಿ ಬಂದು ನೆಲೆ ನಿಲ್ತಾರೆ ಅಂತಂದರೆ, ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ನಗರದಲ್ಲಿ ನೆಲೆ ನಿಲ್ತಾರಲ್ಲ, ಇದು ನಿಜಕ್ಕೂ ಒಂದು ಅವಿಮುಕ್ತ ಕ್ಷೇತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಇವತ್ತು ಗುರು ವಚನದಿಂದ ಅಧಿಕ ಸುದಯುಡ್ಡೆ ಎನ್ನುವಂತಹ ಒಂದು ಸುಂದರವಾಗಿರುವಂತಹ ತತ್ವದ ಕುರಿತಾಗಿ ಇಲ್ಲಿ ಚಿಂತನೆಗೆ ಇಟ್ಟಿದ್ದಾರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕುತಿ ಅಂತ ತಿಳ್ಕೊಂಡು ಹೇಳ್ತಾ ಹೇಳ್ತಾ ಒಂದು ಅದ್ಭುತವಾಗಿರುವಂತಹ ತತ್ವದ ಕುರಿತಾಗಿ ಇಲ್ಲಿ ಮಾತಾಡ್ತಾರೆ. ಒಬ್ಬ ಗುರು ಏನು ಮಾಡಬಹುದು ಶಿಷ್ಯನಲ್ಲಿ? ಶಿಷ್ಯನ ಅಂಧಕಾರವನ್ನು ಹೊಡೆದೋಡಿಸಿ ಆತನಿಗೆ ಸುಜ್ಞಾನದ ರಸದೌತನವನ್ನು ನೀಡ್ತಾನಲ್ಲ, ಹೀಗಾಗಿ ದೇವರಿಗಿಂತಲೂ ಗುರು ಬಹಳ ದೊಡ್ಡವಾಗ್ತಾರೆ. ಇದನ್ನೇ ಮಂತ್ರಗಳು ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತಹ ಮಾತುಗಳನ್ನು ಹೇಳ್ತಾವ. 12ನೇ ಶತಮಾನದಲ್ಲಿ ಬಸವಣ್ಣನವರು ಶಿವ ಪಥವ ನರಿವೊಡೆ ಗುರು ಪಥವೇ ಮೊದಲು ಅಂತ ಹೇಳಿದರು. ಅಲ್ಲಮ ಪ್ರಭುಗಳು ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದುದನೆ ಕಂಡು ಗುರುಪಾದವ ಹಿಡಿಯುವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಅವ್ರು ಹೇಳಿದರು. ದಾಸರಂತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯ ನನ್ನ ಮುಕುತಿ ಅಂತ ಹೇಳ್ತಾರೆ. ಕಡಕೊಳ ಮಡಿವಾಳಪ್ಪನವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ನಿಮಗೆ ಹಿಡದೈತಿ ಸಂಸಾರ ದೆವ್ವ, ಅದನ್ನು ಬಿಡಿಸಾಕಬೇಕು ಗುರು ದೇವ ಅಂತ ಹಾಡು ಹಾಡ್ತಾರೆ. ಅಂದರೆ ಒಬ್ಬ ಗುರು ಶಿಷ್ಯನನ್ನ ಎಲ್ಲ ರೀತಿಯಿಂದಲೂ ಮೇಲೆ ಕೆತ್ತರಿಸ್ತಾನೆ. ಆ ಕಾರಣಕ್ಕಾಗಿ ಈ ನಮ್ಮ ಕರ್ನಾಟಕದ ಒಂದು ಶಾಸ್ತ್ರ ಪರಂಪರೆಗೆ ಬಹುದೊಡ್ಡದಾಗಿರುವಂತಹ ಕಾಣಿಕೆಯನ್ನು ನೀಡಿರುವಂಥವರು ಅಂದರೆ ಸದ್ಗುರು ಸಿದ್ಧಾರೂಢರು. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಷಟ್ ಶಾಸ್ತ್ರಗಳನ್ನು ರಚನೆ ಮಾಡಿದರು. ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳಬೇಕು, ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತವಾಗಿರುವ ಭಾಷೆ ಅಂದರೆ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ ಬಹುದೊಡ್ಡ ಅಂತಸತ್ವವನ್ನು ನೀಡಿರುವಂತಹ ಸಾಹಿತ್ಯ ಪರಂಪರೆ ಅಂದರೆ ಒಂದು 12ನೇ ಶತಮಾನದ ಶರಣರು ಬರೆದಿರುವಂತಹ ವಚನ ಸಾಹಿತ್ಯ, ಮತ್ತೆ ಈ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡದಾಗಿರುವಂತಹ ಕಾಣಿಕೆಯನ್ನು ನೀಡಿರುವಂತಹ ಒಂದು ಅಪರೂಪದ ಸಾಹಿತ್ಯ ಅಂದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ರಚನೆ ಮಾಡಿರುವಂತಹ ಷಟ್ ಶಾಸ್ತ್ರಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ನೆನಪಿಸಿಕೊಳ್ಬೇಕು. ಅಂಥದ್ದೊಂದು ಅದ್ಭುತವಾಗಿರುವಂಥ ಸಾಹಿತ್ಯ ಪರಂಪರೆಯನ್ನು ನಿಜಗುಣ ಶಿವಯೋಗಿಗಳವರು ಹುಟ್ಟು ಹಾಕ್ತಾರೆ. ಆ ಸಾಹಿತ್ಯಕ್ಕೆ ಅತ್ಯದ್ಭುತವಾಗಿರುವಂತಹ ಟೀಕಾ ತಾತ್ಪರ್ಯವನ್ನು ತಮ್ಮ ವೇದಾಂತದ ಪರಿಷತ್ತಿನ ಮೂಲಕ ಎಲ್ಲ ಜನರನ್ನ ತಮ್ಮ ಮಧ್ಯದಲ್ಲಿ ಕೂಡಿರಿಸಿಕೊಂಡು ಅವರೆಲ್ಲರಿಗೂ ಕೂಡ ವೇದಾಂತದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಸಾಕ್ಷಾತ್ ಶಿವಸ್ವರೂಪಿಗಳಾದವರು ಯಾರು ಅಂದರೆ ಸಿದ್ಧಾರೂಢರು.